ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಪ್ರಭಾಕರ್ ಹಾಗೂ ಸಿಪಿಐ ಅಜಯ್ ಸಾರಥಿ ಮಧ್ಯೆ ಮಾತಿನ ವಾಗ್ದಾಳಿ ಏರ್ಪಟ್ಟಿರುವ ಘಟನೆ ಪಾವಗಡದಲ್ಲಿ ನಡೆದಿದೆ. ಪಾವಗಡದಲ್ಲಿ ಬಿಜೆಪಿ ಮುಖಂಡನಿಗೆ ಕೂಡ ಸಿಪಿಐ ಅಜಯ್ ಸಾರಥಿ ಅವಾಜ್ ಹಾಕಿರುವ ಘಟನೆ ನಡೆದಿದೆ. ಕಟ್ಟಡ ನಿರ್ಮಾಣದ ವಿಷಯಕ್ಕೆ ಸಂಬಂಧಿಸಿದಂತೆ ಪುಟ್ನಾಯ್ಕ ಎಂಬುವವರು ಮುಂಗಡವಾಗಿ 6 ಲಕ್ಷ ಹಣ ಪಡೆದು ಕಟ್ಟಡ ನಿರ್ಮಾಣಕ್ಕೆ ಮುಂದಾಗದ ಕಾರಣ ಪುಟ್ನಾಯ್ಕನ ವಾಹನ ಕಟ್ಟಡ ನಿರ್ಮಾಣದ ಮಾಲೀಕ ವಶಕ್ಕೆ ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಮುಖಂಡನಿಗೆ ಅಸಂಬದ್ಧ ಪದ ಬಳಸಿ ಸಿಪಿಐ ಅಜಯ್ ಸಾರಥಿ ಅವಾಜ್ ಹಾಕಿದ ಸಿಪಿಐ ಹಾಗೂ ಬಿಜೆಪಿ ಮುಖಂಡ ಪ್ರಭಾಕರ್ ವಾಗ್ವಾದ. ಕಳ್ಳತನ ಆಗಿದ್ದ ಸಾಮಗ್ರಿಗಳ ಗೂಡ್ಸ್ ವಾಹನ ಹಿಡಿದು ಠಾಣೆಗೆ ದೂರು ನೀಡಿದ್ರು. ಮುಖಂಡ ದೂರು ನೀಡಿದ್ರು, ದೂರು ಸ್ವೀಕರಿಸದೆ ಸಿಪಿಐ ಅವಾಜ್ ಹಾಕಿದ್ದಾರೆ. ಪಾವಗಡ ಠಾಣಾ ಸಿಪಿಐ ವಿರುದ್ಧ ಬಿಜೆಪಿ ಮುಖಂಡ ಪ್ರಭಾಕರ್ ಆರೋಪ. ಇನ್ನು ಠಾಣೆಯಲ್ಲಿ ಅಸಭ್ಯವಾಗಿ ಬೈದುಕೊಂಡ ಪಾವಗಡ ಸಿಪಿಐ ಅಜಯ್ ಸಾರಥಿ ಹಾಗೂ ಬಿಜೆಪಿ ಮುಖಂಡನ ಪ್ರಭಾಕರ್ನ ವಿಡಿಯೋ ಸಾರ್ವಜನಿಕ ತಾಣದಲ್ಲಿ ಭಾರಿ ವೈರಲ್ ಆಗಿದೆ. ಇಮ್ರಾನುಲ್ಲಾ ಅಮೋಕ್ಟವೇ, ಪಾವಗಡ.